ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು ನಾವು SSLC ರಿಸಲ್ಟ್ ಇಂಪ್ರೂವ್ಮೆಂಟ್ 2018-19 ಕಾರ್ಯಕ್ರಮದಲ್ಲಿ ಒಂದು ಘಟಕ ನಿರ್ದೇಶಾಂಕ ರೇಖಾಗಣಿತ. ಈ ಘಟಕದಲ್ಲಿ ಪ್ರಶ್ನೆಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳೋದು, ಇಲಾಖೆಯಿಂದ ನಿಗದಿಪಡಿಸಿರುವಂಥ ಅಂಕಗಳೆಷ್ಟು, ಅಂಕಗಳಿಗನುಗುಣವಾಗಿ ನಾವು ಹೇಗೆ ಪರಿಕಲ್ಪನೆಗಳನ್ನು ಡಿವೈಡ್ ಮಾಡಿಕೊಂಡು ಅಂಕಗಳಿಗನುಸಾರವಾಗಿ ಸೆಲೆಕ್ಟ್ ಮಾಡಿಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಬೇಕು ಅನ್ನೋದರ ಜೊತೆಗೆ ಈ ಪಾಠದಲ್ಲಿ ಬರುವಂಥ ಅತಿ ಮುಖ್ಯ ಪ್ರಶ್ನೆಗಳನ್ನು, ಅವುಗಳ ಹಿಂದೆ ಇರುವಂಥ ತರ್ಕ, ಯಾವ ರೀತಿಯ ಆ ಪ್ರಶ್ನೆಯನ್ನು ನಾವು ಎಕ್ಸಾಮಲ್ಲಿ ಬಿಡಿಸಬೇಕು ಅನ್ನೋದನ್ನೆಲ್ಲ ಇವತ್ತು ನಾವು ವಿವರವಾಗಿ ಚರ್ಚೆ ಮಾಡೋಣ. ಬನ್ನಿ ಸ್ನೇಹಿತರೆ, ಮೊದಲು ಇಲಾಖೆಯಿಂದ ಅಥವಾ SSLC ಪರೀಕ್ಷಾ ಮಂಡಳಿಯಿಂದ ಈ ಘಟಕಕ್ಕೆ ನಿಗದಿತವಾಗಿರುವಂಥ ಅಂಕಗಳನ್ನು ನೋಡೋಣ. ಅದು 5 ಅಂಕಗಳು. ಈ 5 ಅಂಕಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. 1 ಅಂಕದ 1 ಪ್ರಶ್ನೆ, 2 MCQs ಅಂದರೆ ಮಲ್ಟಿಪಲ್ ಚಾಯ್ಸ್ ಜೊತೆಗೆ 1 2 ಅಂಕದ ಪ್ರಶ್ನೆ. ಸೊ ಇಷ್ಟು ಕಾಂಬಿನೇಷನನ್ನು ಮಾಡ್ಕೋಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡಿದ್ದೀವಿ. ಓಕೆ, ಫೈನ್. ನೆಕ್ಸ್ಟು ದೂರ ಸೂತ್ರ, ಮೊದಲೇ ಕಾನ್ಸೆಪ್ಟ್ ಅಂದರೆ 3 ಕಾನ್ಸೆಪ್ಟ್ ಇದ್ದಾವೆ, ಪರಿಕಲ್ಪನೆಗಳಿದ್ದಾವೆ. ದೂರ ಸೂತ್ರ, ಎರಡನೇದು ಭಾಗ ಪ್ರಮಾಣ ಸೂತ್ರ, ಮೂರನೇದು ವಿಸ್ತೀರ್ಣ. ಇದರಲ್ಲಿ ಪ್ರಶ್ನೆಗಳು ಹೇಗೆ ಹಂಚಿಕೆಯಾಗಿದ್ದಾವೆ ಅನ್ನೋದನ್ನು ನೋಡೋಕ್ಕೂ ಮುಂಚೆ ಈ ಪಾಠದ ಒಂದು ವಿಶೇಷತೆ ಏನು ಅಂದರೆ, ಈ 3 ಪರಿಕಲ್ಪನೆಗಳನ್ನು ಸೃಷ್ಟಿ ಮಾಡಿದಾರಲ್ವಾ, ಈ ಪರಿಕಲ್ಪನೆಗಳು ಯಾವ ಆಧಾರದ ಮೇಲೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ನೀವು ತಿಳ್ಕೊಂಡ್ರಿ ಅಂದರೆ ನಿಮಗೆ ಮುಕ್ಕಾಲು ಪಾಠ ಅರ್ಥ ಆದಂಗೆ. ಯಾಕೆಂದರೆ ಈ ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ, ವಿಸ್ತೀರ್ಣ ಅಂತ ಬರೀ ಒಂದೊಂದು ಪದಗಳನ್ನು ಬರೆದಿಟ್ಟಿದ್ದಾರೆ. ಈ ಪದದ ಹಿಂದೆ ತುಂಬ ಅರ್ಥ ಇದೆ. ಮೊದಲು ನಾವು ಅದನ್ನು ಚರ್ಚೆ ಮಾಡೋಣ, ಆಮೇಲೆ ಒಂದೊಂದು ಪರಿಕಲ್ಪನೆಗೂ ಎಷ್ಟೆಷ್ಟು ಅಂಕಗಳಿದ್ದಾವೆ ಅನ್ನೋದನ್ನು ಅಥವಾ ಒಂದೊಂದು ಪರಿಕಲ್ಪನೆಗೆ ಹೇಗೆ ಪ್ರಶ್ನೆಗಳನ್ನು ಒಡೆದು ಹಾಕೋಬೇಕು ಅನ್ನೋದನ್ನು ಆಮೇಲೆ ನೋಡೋಣ. ಹಾಗಾದರೆ ಮೊದಲು ನೋಡೋಣ, ದೂರ ಸೂತ್ರವನ್ನು ಯಾವ ಆಧಾರದ ಮೇಲೆ ಡಿಸೈನ್ ಮಾಡಿದ್ದಾರೆ, ಈ ಪರಿಕಲ್ಪನೆಯನ್ನು ಯಾಕೆ ಮೊದಲಿಗಿಟ್ಟಿದ್ದಾರೆ, ಜೊತೆಗೆ ಈ ಪರಿಕಲ್ಪನೆ ಯಾವ ಆಧಾರದ ಮೇಲಿದೆ ಅನ್ನೋದನ್ನು ನೋಡೋಣ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಗ್ರಾಫನ್ನು ತಗೊಂಡಿದ್ದೀನಿ. ಈ ಗ್ರಾಫ್ ಯಾಕೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಈಗ ನಾವು ಕಲಿತಾ ಇರುವಂಥ 3 ಪರಿಕಲ್ಪನೆಗಳು ಕೂಡ ಪ್ಲೇನ್, ಒಂದು ಸುಮ್ಮನೆ ಇರುವಂಥ ಹಾಳೆ ಅಥವಾ ಸಮತಲದ ಲೆಕ್ಕಗಳು ಅಲ್ಲ. ಏನು ಹಂಗೆ ಹೇಳ್ತೀರಾ, ಸಮತಲ ಪ್ಲೇನ್ ಸಮತಲ ಅಂದರೆ ಏನು, ಈ ಗ್ರಾಫ್ ಅಂದರೆ ಏನು, ಇವೆರಡಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಕೇಳ್ತಾ ಇದ್ದೀರಾ. ಈ ವ್ಯತ್ಯಾಸವನ್ನು ಪರ್ಫೆಕ್ಟಾಗಿ ತಿಳ್ಕೊಳ್ಳಿ, ಮುಂದೆ ಎಲ್ಲ ಕ್ಲಿಯರ್ ಆಗುತ್ತೆ. ನನ್ನ ಹತ್ರ 2 ಪ್ಲೇನ್ ಇದ್ದಾವೆ. ಒಂದು ಸಿಂಪಲ್ ಆಗಿ ನಾನು ಬರೆದಿರುವಂಥ ಒಂದು ಬ್ಲ್ಯಾಕ್ ಇಂಕಲ್ಲಿ ಬರೆದಿರುವಂಥ ಒಂದು ಆಯತ ಅಥವಾ ಚೌಕ ಮೊದಲೇದು. ಅದನ್ನು ಬಿಟ್ಟರೆ ಇಲ್ಲಿ ಒಂದು ಗ್ರಾಫ್ ಇದೆ. ಸೊ ಗ್ರಾಫ್ನ ಅವಶ್ಯಕತೆ ಏನಕ್ಕೆ ಮನುಷ್ಯನಿಗೆ ಬಂತು ಅಂತ ಹೇಳಿದ್ರೆ, ಈ ನಾನು ಬರೆದಿರುವಂಥ ಚೌಕದಲ್ಲಿ ಒಂದು ಚುಕ್ಕೆಯನ್ನು ಇಡ್ತೀನಿ. ಹೀಗೆ ಈ ಚುಕ್ಕೆ ನೋಡೋದಕ್ಕೆ ಈ ಹಾಳೆಯ ಅಥವಾ ಈ ಸಮತಲದ ಮಧ್ಯದಲ್ಲಿ ಕಾಣಿಸ್ತಾ ಇದೆ. ಆದರೆ ಎಕ್ಸಾಕ್ಟ್ಲಿ ಮಧ್ಯದಲ್ಲಿದೆ ಅನ್ನೋದಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ, ಪ್ರೂಫ್ ಇಲ್ಲ. ಯಾರೋ ಒಬ್ಬರು ತುಂಬ ಜಾಣರು ಬಂದು ಇದನ್ನು ಎಕ್ಸಾಕ್ಟ್ಲಿ ಮಧ್ಯಕ್ಕಿಲ್ಲ, ಇದು ಸ್ವಲ್ಪ ಎಡಕ್ಕೆ ಇದೆ ಅಂತ ಸಾಧಿಸಿ ತೋರಿಸಬಹುದು. ಬಟ್ ಈ ಹಾಳೆಯಲ್ಲಿ ಸೆಂಟ್ರ್ ಎಲ್ಲಿದೆ ಅಂತ ನನಗೆ ಯಾರು ಕೇಳಿದ್ರೆ, ನಾನು ಇಲ್ಲಿ ಒಂದು ಚುಕ್ಕೆ ಇಡ್ತೀನಿ, ಇದನ್ನು ಯಾರೇ ಬಂದರೂ ತಪ್ಪು ಅಂತ ಅಲ್ಲಗಳೆಯೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇದು ಯಾಕೆ ವಿಶೇಷ, ಇದು ಯಾಕೆ ವಿಶೇಷ ಇಲ್ಲ ಅನ್ನೋದನ್ನು ನೋಡೋಣ. ಈ ಸಮತಲ ಏನಿದೆಯಲ್ಲ, ಇದು ಕೇವಲ 1 ಡೈಮೆನ್ಷನ್, ಒಂದೇ ಆಯಾಮವನ್ನು ತೋರಿಸೋದಕ್ಕೆ ಎಕ್ಸ್ಪರ್ಟೈಸ್ ಆಗಿದೆ. ಇದು ನಿಮಗೆ ಉದ್ದವನ್ನು ತೋರಿಸುವಂತ ಹೇಳಿದ್ರೆ, ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಒಂದು ರೇಖೆಯನ್ನು ಹಾಕಿದ್ರೆ ಈ ರೇಖೆ ಎಷ್ಟು ಉದ್ದ ಇದೆ ಅನ್ನೋದನ್ನು ಮಾತ್ರ ತೋರಿಸ್ತದೆ. ಬಟ್ ಈ ರೇಖೆಯ ಪೊಸಿಷನನ್ನು ತೋರಿಸೋದಕ್ಕೆ ಈ ಹಾಳೆಗೆ ಸಾಧ್ಯ ಇಲ್ಲ. ಈ ಹಾಳೆ ಪೊಸಿಷನನ್ನು ತೋರಿಸ್ತದೆ. ಪೊಸಿಷನ್ ಅಂದರೆ ಏನು ಅನ್ನೋದನ್ನು ಸ್ವಲ್ಪ ನೋಡೋಣ. ಈಗ ಉದಾಹರಣೆಗೆ ಒಂದು ಪಾಯಿಂಟನ್ನು ನಾನು ಈ ಸಮತಲದಲ್ಲಿ ಇಟ್ಟೆ. ಇದು ಒಂದು ಸಾಮಾನ್ಯ ಸಮತಲ, ಇಲ್ಲಿ ಇಟ್ಟೆ.
ಸೊ ಇದ್ರ ಪೊಸಿಷನನ್ನು ನಾನು ರಫ್ ಆಗಿ ಸ್ವಲ್ಪ ಕೆಳಭಾಗದಲ್ಲಿದೆ, ಸ್ವಲ್ಪ ಬಲಕ್ಕಿದೆ, ಸ್ವಲ್ಪ ಎಡಕ್ಕಿದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಒಂದು ಚುಕ್ಕೆ ಇಡ್ತೀನಿ, ಇಲ್ಲಿಟ್ಟೆ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇದನ್ನು ನಾನು ಪರ್ಫೆಕ್ಟಾಗಿ ಪೊಸಿಷನನ್ನು ಡಿಫೈನ್ ಮಾಡ್ತೀನಿ, ಸ್ಥಾನವನ್ನು ಡಿಫೈನ್ ಮಾಡ್ತೀನಿ. ಹೇಗೆ? ಒಂದು, ಎರಡು, ಮೂರು. ಮೂರು ಸ್ಟ್ರೈಟಾಗಿ ನಡ್ಕೊಂಡು ಹೋದೆ, ಎರಡು ಮೆಟ್ಲು ಮೇಲಕ್ಕೆ ಹತ್ತದೆ. ಒಂದು, ಎರಡು, ನೋಡಿ ಮೊದಲು ಸ್ಟ್ರೈಟಾಗಿ ನಡ್ಕೊಂಡು ಹೋಗೋದನ್ನು ಬರೆಯೋಣ. ಎಷ್ಟು ಮೆಟ್ಲು ನಾನು ನಡ್ಕೊಂಡು ಹೋದೆ? ಸ್ಟೆಪ್ಸು 1, 2, 3 ಮೆಟ್ಲು ನಾನು ನಡ್ಕೊಂಡು ಹೋದೆ, ಅಂದರೆ ಪ್ಲಸ್ 3. ನಾನು 1, 2 ಎರಡು ಮೆಟ್ಲು ಮೇಲಕ್ಕೆ ಹತ್ತದೆ, ಪ್ಲಸ್ 2. ಸೊ ಈ ಪಾಯಿಂಟಿನ ಪೊಸಿಷನನ್ನು ನನಗೆ ಯಾರು ಕೇಳಿದ್ರೆ ಪ್ಲಸ್ 3 ಪ್ಲಸ್ 2 ಅಂತ ದೂರವನ್ನು ಹೇಳ್ತೀನಿ, ಎತ್ತರವನ್ನು ಹೇಳ್ತೀನಿ. ಹಾಗಾದರೆ ಈ ಪೊಸಿಷನನ್ನು ಇನ್ನೊಬ್ಬರು ಬಂದು ಓದಿದ್ರೂ ಕೂಡ ಪ್ಲಸ್ 3 ಪ್ಲಸ್ 2 ಅಂತಲೇ ಓದಬೇಕೇ ಹೊರತು ಬೇರೆ ಏನೂ ಓದೋಕ್ಕೆ ಆಗಲ್ಲ. ಸ್ವಲ್ಪ ಬಲಕ್ಕಿದೆ, ಸ್ವಲ್ಪ ಮೇಲಿದೆ, ಹಂಗೆ ಏನು ಹೇಳಲ್ಲ. ಪಕ್ಕಾ ನಮಗೆ ಪಾಯಿಂಟನ್ನು ಹೇಳ್ತಾರೆ. ಇದನ್ನೇ ನಾವು ಸ್ಥಾನ ಅಂತ ಕರಿತೀವಿ. ಈ ಪೊಸಿಷನನ್ನು ಗ್ರಾಫ್ ಹಾಳೆನಲ್ಲೇ ತೋರ್ಸೋಕ್ಕೆ ಸಾಧ್ಯ. ಹಾಗಾದರೆ ಗ್ರಾಫ್ ಹಾಳೆ ಒಂದು ಸಲಕ್ಕೆ ಎರಡು ಆಯಾಮಗಳನ್ನು ತೋರಿಸ್ತದೆ. ಒಂದು ಉದ್ದ ಆಗಿರ್ಬೋದು, ಒಂದು ಎತ್ತರ ಆಗಿರ್ಬೋದು, ಒಂದು ಅಗಲ ಆಗಿರ್ಬೋದು, ಒಂದು ದಪ್ಪ ಆಗಿರ್ಬೋದು. ಏನು ಹೆಸರು ಕೊಟ್ರೂ ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಎರಡು ಡೈಮೆನ್ಷನ್, ಎರಡು ಆಯಾಮಗಳನ್ನು ಇದು ತೋರಿಸ್ತದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಎರಡು ಆಯಾಮಗಳನ್ನು ತೋರಿಸುವ ಹಾಳೆ ಇದು. ಸ್ಪೆಷಲ್ ಇದು ತೋರಿಸುವ ಹಾಳೆ, ಎರಡು ಆಯಾಮಗಳನ್ನು ತೋರಿಸುವ ಹಾಳೆಯನ್ನೇ ನಾವು ಗ್ರಾಫ್ ಅಂತ ಕರಿತೀವಿ. ಬೇಡ ಇನ್ನೊಂದು ಹೆಸರು ಕೊಡೋಣ ಅಂದರೆ ಇದಕ್ಕೆ ನಿರ್ದೇಶಾಂಕ ಸಮತಲ ಅಂತಲೂ ಕರಿಬೋದು. ನಿರ್ದೇಶಾಂಕ ಸಮತಲ ಬೇಡ ನಮಗೆ. ನಿರ್ದೇಶಾಂಕ ಸಮತಲ ಅಂತ ಹೇಳಿದ್ರೆ ಈ ಹಾಳೆಯನ್ನು ಕಂಡುಹಿಡಿದಂತಹ ಗಣಿತಜ್ಞರಿಗೆ ಗೌರವವನ್ನು ಸಲ್ಲಿಸುವುದಕ್ಕೋಸ್ಕರ ಇದನ್ನು ಕಾರ್ಟೀಶಿಯನ್ ಸಮತಲ ಅಂತ ಕೂಡ, ಕಾರ್ಟೀಶಿಯನ್ ಸಮತಲ ಅಂತ ಕೂಡ ಕರೀತಾರೆ. ಸೊ ಈಗ ನಿಮಗೆ ಗೊತ್ತಾಯಿತು, ಒನ್ ಡೈಮೆನ್ಷನಲ್, ಒಂದು ಉದ್ದನಾರು ಅಳಿರಿ, ಒಂದು ದಪ್ಪನಾರು ಅಳಿರಿ, ಅದನ್ನು ಅಳೆಯೋದಕ್ಕೆ ಈ ಹಾಳೆ ಬಹಳ ಪ್ರಶಸ್ತವಾಗಿದೆ. ಆದರೆ ಒಂದು ಬಿಂದುವಿನ ಸ್ಥಾನವನ್ನು ತೋರಿಸೋದಕ್ಕೆ ನಮ್ಮ ಮಾಮೂಲು ಸಮತಲವನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು ಕೂಡ ಮಾಮೂಲು ಸಮತಲನೇ ಆಗಿತ್ತು. ಇದನ್ನು ವಿಶೇಷ ಹೇಗೆ ಮಾಡಿದ್ವಿ ಅಂದರೆ, ಇಲ್ಲಿ ಉದ್ದುದ್ದ ಗೆರೆಗಳನ್ನು ಎಳೆದಿದ್ದೀವಿ, ಲಂಬ ರೇಖೆಗಳನ್ನು, ಅಡ್ಡ ರೇಖೆಗಳನ್ನು ಎಳೆದಿದ್ದೀವಿ. ಹೀಗೆ ಮಾಡಿಕೊಂಡು ಈ ಹಾಳೆಯನ್ನು ನಾವು ವಿಶೇಷ ಮಾಡಿದ್ದೀವಿ ಅಲ್ವಾ. ಓಕೆ, ಈಗ ನಾನು ಮತ್ತೆ ನನ್ನ ಪರಿಕಲ್ಪನೆಗಳಿಗೆ ಬರ್ತಾ ಇದ್ದೀನಿ. ಸೊ ಪರಿಕಲ್ಪನೆಯಲ್ಲಿ ಮೊದಲೇದು ದೂರ ಸೂತ್ರ ಇತ್ತು. ಒಂದು ಪೊಸಿಷನ್ ಪಾಯಿಂಟ್ ಇಲ್ಲಿದೆ, ಈ ಪಾಯಿಂಟ್ನ ಪೊಸಿಷನ್ ನೆನ್ಪಿಟ್ಕೊಳ್ಳಿ, ಪ್ಲಸ್ 3 ಪ್ಲಸ್ 2. ಇನ್ನೊಂದು ಪಾಯಿಂಟನ್ನು ತಗೊಳ್ತೀನಿ, ಒಂದು ನಡ್ಕೊಂಡು ಹೋಗ್ತಾ ಇದ್ದೀನಿ, ದೂರವನ್ನು ಲೆಕ್ಕ ಹಾಕೊತಾ ಇದ್ದೀನಿ. 1, 2, 3, 4, 5 ಐದು ಹೆಜ್ಜೆ ನಡೆದಿದ್ದೀನಿ, ಒಂದು ಹೆಜ್ಜೆ ಮೇಲಕ್ಕೆ ಹತ್ತಿದ್ದೀನಿ. ಸರಿ, ನನಗೆ ಈ ಪಾಯಿಂಟ್ ಸದ್ಯಕ್ಕಿರಲಿ. ಇದರ ಕೋಆರ್ಡಿನೇಟ್ಸ್ ಅಥವಾ ನಿರ್ದೇಶಾಂಕಗಳನ್ನು ಬರ್ಕೊತಾ ಇದ್ದೀನಿ. ನಡೆದಿರುವಂಥ ಹೆಜ್ಜೆಗಳು 5, ಅದು ಕೂಡ ಬಲಭಾಗಕ್ಕೆ ನಡೆದಿದ್ದೀನಿ. ಬಲಭಾಗಕ್ಕೆ ನಡೆದರೆ ಎಲ್ಲ ಪಾಯಿಂಟ್ಸು ನಮಗೆ ಪ್ಲಸ್ ಇರ್ತವೆ. ಇದು ಒಂದು ನಿರ್ದೇಶಾಂಕ ಸಮತಲದ ವಿಶೇಷತೆ. ನಿಮ್ಮ ಬಲಭಾಗ ಯಾವಾಗಲೂ ಪ್ಲಸ್, ಮೇಲ್ಭಾಗ ಯಾವಾಗಲೂ ಪ್ಲಸ್, ಕೆಳಭಾಗ ಮೈನಸ್, ಎಡಭಾಗ ಮೈನಸ್. ಫೈನ್. ಸೊ ಪ್ಲಸ್ 5 ಹೆಜ್ಜೆ ನಡೆದು ಮೇಲೆ ಒಂದು ಹೆಜ್ಜೆ ಹತ್ತಿದ್ದೀನಿ. ಪ್ಲಸ್ 5 ಪ್ಲಸ್ 1 ಹೌದಾ. ಈ ಎರಡು ಪಾಯಿಂಟನ್ನು ಈ ಹಾಳೆಯ ಮೇಲೆ ತೋರಿಸಿದ್ದೀನಿ. ಕ್ಲಿಯರ್? ಮತ್ತೆ ದೂರ ಸೂತ್ರಕ್ಕೆ ಬರ್ತೀನಿ. ದೂರ ಸೂತ್ರ ಏನು ಹೇಳುತ್ತೆ ಅಂತ ಅಂದರೆ, ಈ ಎರಡೂ ಬಿಂದುಗಳ ನಡುವಿನ
ದೂರವನ್ನು ಕಂಡುಹಿಡಿಬೇಕು ಅನ್ನೋದನ್ನು ತೋರಿಸ್ತದೆ. ವಿದ್ಯಾರ್ಥಿಗಳಿಗೆ ಎರಡೂ ಬಿಂದುಗಳು ಮಾಮೂಲಿ ಬಿಂದುಗಳಲ್ಲ, ಇನ್ನೊಂದು ಸಲ ಕ್ಲಿಯರ್ ಮಾಡ್ತಾ ಇದ್ದೀನಿ, ಕಾರ್ಟೀಶಿಯನ್ ಬಿಂದುಗಳು. ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯೋದಕ್ಕೆ ದೂರ ಸೂತ್ರವನ್ನು ಕೊಟ್ರು. ಇಲ್ಲಿ ಯಾವುದೇ ಪೊಜಿಷನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಪೊಜಿಷನನ್ನು ಪಾಯಿಂಟ್ಸಿಗೆ ಕೊಟ್ಬಿಟ್ಟಿದ್ದೀನಿ. ಕೊಟ್ಟು ಆದಮೇಲೆ ಇವೆರಡದರ ಮಧ್ಯ ದೂರ ಎಷ್ಟಿದೆ ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಳೋದಕ್ಕೆ ದೂರ ಸೂತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಎರಡನೇದು ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರದಲ್ಲಿ ಪೊಜಿಷನ್ಗೆ ಸಂಬಂಧಪಟ್ಟಂತೆ ಇದ್ರ ಪೊಜಿಷನ್ ಇಲ್ಲಿದೆ, ಈ ಬಿಂದುವಿನ ಪೊಜಿಷನ್ ಇಲ್ಲಿದೆ, ಇವುಗಳ ಪೊಜಿಷನನ್ನು ಉಪಯೋಗಿಸಿಕೊಂಡು, ಸ್ಥಾನಗಳನ್ನು ಉಪಯೋಗಿಸಿಕೊಂಡು ಇವುಗಳ ಮಧ್ಯ ಬಿಂದುವನ್ನು ಕಂಡಿಡೀರಿ. ನಾನು ಆ ಪಾಯಿಂಟನ್ನು ಮಾರ್ಕ್ ಮಾಡಿಬಿಡ್ತೀನಿ, ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೆ. ಎಸ್, ಈಗ ಹೆಸರು ಕೂಡ ಕೊಟ್ಬಿಡೋಣ ಅಲ್ವಾ, ಹೆಸರು ಕೊಟ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಇದು ಎ, ಇದು ಬಿ. ಓಕೆ, ಎಯಿಂದ ಬಿಗೆ ಮಧ್ಯದ ದೂರ ಎಷ್ಟಿದೆ ಅಂತ ಲೆಕ್ಕ ಹಾಕೋಬೇಕು ಅಂದರೆ ದೂರ ಸೂತ್ರವನ್ನು ಉಪಯೋಗಿಸ್ಬೇಕು. ಈ ಬಿಂದುಗಳ ಮೇಲೆ ಇನ್ನೊಂದು ಪಾಯಿಂಟನ್ನು ಗುರುತು ಮಾಡಿದ್ರೆ, ಇಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಗುರುತು ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಈ ಬಿಂದುವಿನ ಪೊಜಿಷನ್ ಏನು, ಪ್ಲೀಸ್ ಗಮನ ಇಟ್ಟು ತಿಳ್ಕೊಳ್ಳಿ. ಈ ಬಿಂದುವಿನ ಪೊಜಿಷನ್ ನಮಗೆ ಗೊತ್ತಿಲ್ಲ, ಎಕ್ಸ್ ವೈ ಅಂತ ನಾನು ಬರ್ದೆ ಅಂದರೆ ಇದರ ಬೆಲೆಯನ್ನು ಕಂಡುಹಿಡೀರಿ. ತುಂಬ ಸುಲಭ, ಗ್ರಾಫ್ ಹಳೆ ಮೇಲೆ ನಾಲ್ಕಿಲ್ಲಿದೆ, ನಾಲ್ಕು ಕಾಲು ನಡ್ಕೊಂಡು ಹೋಗಿ ಒಂದು ಕಾಲು ಮೇಲೆ ಹತ್ತಿದ್ವಿ ಅಂದರೆ ಈ ಎರಡು ಪಾಯಿಂಟ್ ನಮಗೆ ಸಿಗ್ತವೆ. ಇದು ಪೊಜಿಷನ್ ಗ್ರಾಫ್ ಹಳೆ ಮೇಲೆ ಕೊಟ್ಟರೆ ನಾನು ಹೇಳ್ತೀನಿ. ಗ್ರಾಫ್ ಹಳೆ ಮೇಲೆ ಕೊಡ್ದಿರಾ, ಬರೀ ನಿರ್ದೇಶಾಂಕ ಬಿಂದುಗಳು ಪ್ಲಸ್ ಮೂರು ಪ್ಲಸ್ ಎರಡು ಪ್ಲಸ್ ಐದು ಪ್ಲಸ್ ಒಂದು ಕೊಟ್ಟರೆ ನೀವು ಹೇಗೆ ಹೇಳ್ತೀರಿ? ಇದಕ್ಕೋಸ್ಕರ, ಪೊಜಿಷನನ್ನು ತಿಳಿಸೋದಕ್ಕೋಸ್ಕರ ಭಾಗ ಪ್ರಮಾಣ ಸೂತ್ರವನ್ನು ಕೊಟ್ರು. ಮೊದಲೇದು ಇವೆರಡರ ಮಧ್ಯದ ದೂರವನ್ನು ಕಂಡುಹಿಡಿಯೋದಕ್ಕೆ, ಮೂರನೇದು ಭಾಗ ಪ್ರಮಾಣ ಸೂತ್ರ, ಎರಡೂ ಬಿಂದುಗಳ ಸ್ಥಾನಗಳನ್ನು ಉಪಯೋಗಿಸಿಕೊಂಡು ಇಲ್ಲಿ ಯಾವುದಾದ್ರೂ ಒಂದು ಬಿಂದುವನ್ನು ನೀವು ಬರೆದ್ರೆ ಆ ಬಿಂದುವಿನ ಸ್ಥಾನವನ್ನು ಕೂಡ ಕಂಡುಹಿಡಿಯಕ್ಕೆ ಬರುತ್ತೆ. ಇದನ್ನು ಮಾಡಿ ಮಕ್ಕಳೇ ಅನ್ನೋದಕ್ಕೋಸ್ಕರ ಎರಡನೆಯ ಸೂತ್ರವನ್ನು ಪರಿಕಲ್ಪನೆಯಾಗಿ ಕೊಟ್ಟರು. ಮೂರನೆಯ ಪರಿಕಲ್ಪನೆ ವಿಸ್ತೀರ್ಣ. ಈ ಎರಡೂ ಕಾನ್ಸೆಪ್ಟನ್ನು, ಪರಿಕಲ್ಪನೆಗಳನ್ನು ಉಪಯೋಗಿಸಿಕೊಂಡು ಇದು ಅಪ್ಲಿಕೇಶನ್ ಲೆವೆಲ್ಗೆ ವಿಸ್ತೀರ್ಣದ ಸೂತ್ರವನ್ನು ಕೊಟ್ಟರು. ಇದನ್ನು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೋ ಇನ್ನೊಂದು ಪಾಯಿಂಟ್ ಇದೆ ಅಂತ ತಿಳ್ಕೊಳ್ಳೋಣ. ನಾನು ಇಲ್ಲಿ ಪಾಯಿಂಟನ್ನು ಇನ್ನೊಂದು ಮಾರ್ಕ್ ಮಾಡಿದ್ದೀನಿ, ಇದಕ್ಕೆ ಸಿ ಅಂತ ಹೆಸರು ಕೊಡ್ತೀನಿ. ಜೊತೆಗೆ ಇದನ್ನು ಜೋಡಿಸ್ಬಿಡೋಣ, ಜೋಡಿಸಿ ಒಂದು ತ್ರಿಭುಜವನ್ನು ಮಾಡೋಣ. ನೋಡಿ, ಒಂದು ತ್ರಿಭುಜ ಆಗ್ತಾ ಇದೆಯಾ ಅಂತ. ಓಕೆ, ಎಸ್. ಓಕೆ, ಒಂದು ತ್ರಿಭುಜ ಆಯಿತು. ಈ ತ್ರಿಭುಜವನ್ನು ಉಪಯೋಗಿಸಿಕೊಂಡು ಈ ಎರಡೂ ಕೆಲಸಗಳನ್ನು ನಾವು ಇದರಲ್ಲಿ ಮಾಡಬಹುದು. ಹೇಗೆ ಅಂತೀರಾ? ಮೊದಲು ಏನು ಮಾಡ್ತೀನಿ, ಇದಕ್ಕೂ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಬಿಡೋಣ. ಇದು ಎಕ್ಸ್ ಅಕ್ಷದ ಮೇಲೆ ಮೂರು ತೋರಿಸ್ತಾ ಇದೆ. ಮೂರು ಹೆಜ್ಜೆ ನಡೆದಿದ್ದೀನಿ, ಮೇಲಕ್ಕೆ ಹತ್ತಿದ್ದೀನಾ? ಇಲ್ಲ, ಇಲ್ಲೇ ನಿಂತಿದ್ದೀನಿ. ಸೊ ವೈ ಏನಾಯಿತು? ಝೀರೋ. ಮೂರು ಹೆಜ್ಜೆ ನಡೆದು ಅಲ್ಲೇ ನಿಂತೆ, ಮೇಲಕ್ಕೆ ಹತ್ತಲಿಲ್ಲ, ಅದಕ್ಕೆ ನಾನು ಜೀರೋ ಹಾಕ್ಕೊಂಡೆ. ಇದು ಮೂರು ಜೀರೋ. ಈಗ ಮತ್ತೆ ತ್ರಿಭುಜಕ್ಕೆ ಬರೋಣ. ಈ ತ್ರಿಭುಜ ಪೊಜಿಷನ್ ವೈಸ್ ಕೂಡ ಇದನ್ನು ಲೆಕ್ಕ ಹಾಕೋಬಹುದು. ಪೊಜಿಷನ್ ವೈಸ್ ಅಂದರೆ ಸ್ಥಾನಗಳನ್ನು ಉಪಯೋಗಿಸಿಕೊಂಡು ಲೆಕ್ಕ ಹಾಕೋಬಹುದು. ಒಂದು, ಸ್ಥಾನಗಳನ್ನು ಉಪಯೋಗಿಸ್ಕೊಂಡು ಲೆಕ್ಕ ಹಾಕ್ಕೊಳ್ಳೋದು ಅಂದರೆ ಹೇಗೆ? ಹೇಗೆ ನಾವು ಲೈನ್ ಇದ್ದಾಗ ಈ ಪಾಯಿಂಟಿನ ಪೊಜಿಷನನ್ನು ಕಂಡುಹಿಡಿದ್ವಲ್ಲ, ಅದೇ ರೀತಿ ಈ ತ್ರಿಭುಜದಲ್ಲಿ ಮಧ್ಯೆ ಒಂದು ಎಲ್ಲೋ ಪಾಯಿಂಟ್ ಇರ್ತದೆ, ಅದನ್ನು ಸೆಂಟ್ರಾಯ್ಡ್ ಅಥವಾ ಗುರುತ್ವ ಕೇಂದ್ರ ಅಂತ ಹೇಳ್ತೀವಿ. ಈ ಬಿಂದುವಿನ ಪೊಜಿಷನನ್ನು ಕಂಡುಹಿಡೀರಿ, ಸ್ಥಾನವನ್ನು ಕಂಡುಹಿಡೀರಿ ಅಂತ. ಗ್ರಾಫ್ ಹಳೆ ಕೊಟ್ಟರೆ ನಾನು ಮಾಡ್ತೀನಪ್ಪ ಅಂತ ನೀವು ಹೇಳ್ಬೋದು. ಒಂದು, ಎರಡು, ಮೂರು, ಅಂದಾಜು ಮೂರೂವರೆ ನಡಿಬೇಕು, ಒಂದು ಸ್ಟೆಪ್ ಹತ್ತಬೇಕು. ಕರೆಕ್ಟ್, ಮೂರೂವರೆ ನಡೆದು ಒಂದು ಹತ್ತಿದ್ರೆ ಈ ಸೆಂಟ್ರಲ್ ಪಾಯಿಂಟ್ ನಮಗೆ ಸಿಗ್ತದೆ. ಆದರೆ
ಗ್ರಾಫ್ ಹಾಳೆಯನ್ನು ಕೊಡದೆ ಸೂತ್ರವನ್ನು ಉಪಯೋಗಿಸಿ ಮಾಡಿ ಅಂದಾಗ ನಾವು ಭಾಗ ಪ್ರಮಾಣ ಸೂತ್ರಕ್ಕೆ ಬಂದ್ವಿ. ಭಾಗ ಪ್ರಮಾಣ ಸೂತ್ರವನ್ನು ಇದಕ್ಕೆ ಬಳಸ್ಕೊಂಡ್ವಿ. ಒಂದು. ಎರಡನೇದು, ದೂರ ಸೂತ್ರವನ್ನು ಉಪಯೋಗಿಸ್ಕೋಬೇಕು. ದೂರ ಸೂತ್ರವನ್ನು ಹೇಗೆ ಉಪಯೋಗಿಸ್ಕೋತೀವಿ ಅಂತ ಹೇಳಿದ್ರೆ, ಎ ಸಿ, ಸಿ ಬಿ, ಬಿ ಎ ಇವುಗಳ ಉದ್ದಗಳನ್ನು ಕಂಡುಹಿಡ್ಕೊಂಡು ಈ ಉದ್ದಗಳನ್ನು ದೂರಗಳನ್ನು ಹೋಲಿಕೆ ಮಾಡಿ ಈ ತ್ರಿಭುಜ ಸಮರೂಪ ತ್ರಿಭುಜವಾಗಿದೆಯಾ, ಸಾರಿ ಸಮಬಾಹು ತ್ರಿಭುಜ ಆಗಿದೆಯಾ, ಸಮದ್ವಿಬಾಹು ತ್ರಿಭುಜ ಆಗಿದೆಯಾ ಅನ್ನೋದನ್ನು ನಾವು ತೋರಿಸ್ಬಹುದು. ಜೊತೆಗೆ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯೋದಕ್ಕೆ ನಾವು ಒಂದು ಸೂತ್ರವನ್ನು ನಿರ್ದೇಶಾಂಕ ರೇಖಾಗಣಿತಕ್ಕೆ, ನಿರ್ದೇಶಾಂಕ ಬಿಂದುಗಳಿಗೆ ಸರಿ ಹೋಗೋ ಹಾಗೆ ಮಾಡಿದ್ದೀವಿ. ಆ ಸೂತ್ರವನ್ನು ಕೂಡ ನಾವು ಉಪಯೋಗಿಸ್ಕೋಬಹುದು. ಸೊ ದೂರದ ಸೂತ್ರ ಒಂದೇ ಇದೆ, ಎಲ್ಲ ಲೆಕ್ಕಗಳಿಗೂ ಅದನ್ನೇ ಬಳಸಬೇಕು. ತ್ರಿಭುಜಕ್ಕೊಂದು, ವರ್ಗಕ್ಕೊಂದು ಅಂತ ಇಲ್ಲ. ಎರಡು ಬಿಂದುಗಳ ನಡುವಿನ ದೂರವನ್ನು ನೀವು ಎಲ್ಲೇ ಕಂಡುಹಿಡಿದ್ರೂ ಇದೇ ಸೂತ್ರವನ್ನೇ ಬಳಸಬೇಕಾಗತ್ತೆ. ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್. ಇದು ಈ ಸೂತ್ರವನ್ನು ಎಲ್ಲ ಕಡೆ ನೀವು ಬಳಸಬೇಕು. ಸ್ಕ್ವೇರ್ ರೂಟನ್ನು ಮರಿಬಾರ್ದು. ಇದು ದೂರದ ಸೂತ್ರ. ಭಾಗ ಪ್ರಮಾಣದ ಸೂತ್ರ ಒಂದೇ ಒಂದಿದೆ, ಪಿ ಆಫ್ ಕ್ಯೂ, ಸಾರಿ ಪಿ ಆಫ್ ಎಕ್ಸ್ ಕೊಮಾ ವೈ ಈಜ್ ಈಕ್ವಲ್ ಟು. ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀವಿ ಎಕ್ಸ್ ವೈ, ಇಲ್ಲಿ ಮಾರ್ಕ್ ಮಾಡ್ತೀನಿ, ಮೂರು ಪಾಯಿಂಟ್ ಬರ್ತವೆ ಎಕ್ಸ್ ವೈ. ಅದನ್ನೇ ನಾವು ಮೂರು ಪಾಯಿಂಟನ್ನು ಕೋಆರ್ಡಿನೇಟನ್ನು ತೊಗೊಂಡು ಮಾಡ್ತೀವಿ. ಇನ್ನೊಂದು ಝೆಡ್ ಇಲ್ಲೇ ತೋರಿಸ್ತೀನಿ ನೋಡಿ. ಸೊ ಇದನ್ನು ನಾನು ನಿಮಗೆ ಬರೋದು ತೋರಿಸ್ತೀನಿ. ಮೊದಲು ಎರಡು ಬ್ರ್ಯಾಕೆಟ್ ಹಾಕ್ಕೊಳ್ಳಿ, ಈ ಥರ ಸೆಟ್ ಮಾಡ್ಕೊಳ್ಳಿ, ಎಕ್ಸಿಗೊಂದು ವೈಗೊಂದು, ಕೆಳಗಡೆ ಒಂದೇ ಸೆಟ್ಟು ಕೊಮ. ಈಗ ಮತ್ತೆ ಎರಡು ಮೇಲೆ ಸೆಟ್ಟು, ಕೆಳಗಡೆ ಒಂದೇ ಸೆಟ್ಟು, ಮಧ್ಯಕ್ಕಿಲ್ ಪ್ಲಸ್, ಕೆಳಗೂ ಪ್ಲಸ್ ಬರಬೇಕು. ಓಕೆ, ಇಲ್ಲಿ ಅನುಪಾತವನ್ನು ಬರೀಬೇಕು, ಎಂ ಎನ್ ಎಂ ಎನ್ ಎಂ ಎನ್ ಎಂ ಎನ್. ನೋಡಿ, ಎಲ್ಲ ಬಾಕ್ಸು ತುಂಬಿದ್ವಿ. ಇನ್ನು ಇಲ್ಲಿ ಎರಡು ಬಾಕ್ಸ್ ಖಾಲಿ ಇದ್ದಾವೆ, ಇಲ್ಲಿ ಎರಡು ಬಾಕ್ಸ್ ಖಾಲಿ ಇದ್ದಾವೆ. ಈ ಬಾಕ್ಸಲ್ಲಿ ಎಕ್ಸ್ ಟು ತುಂಬ್ತೀನಿ, ಈ ಬಾಕ್ಸಲ್ಲಿ ಎಕ್ಸ್ ಒನ್ ತುಂಬ್ತೀನಿ, ಈ ಬಾಕ್ಸಲ್ಲಿ ವೈ ಟು ತುಂಬ್ತೀನಿ, ಈ ಬಾಕ್ಸಲ್ಲಿ ವೈ ಒನ್ ತುಂಬ್ತೀನಿ. ಸೊ ಟೋಟಲಿ ಎಂ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್, ಎಂ ವೈ ಟು ಪ್ಲಸ್ ಎನ್ ವೈ ಒನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್. ಇದು ಭಾಗ ಪ್ರಮಾಣದ ಸೂತ್ರ. ಇನ್ನು ವಿಸ್ತೀರ್ಣಕ್ಕೆ ಇದೇ ರೀತಿ ಸೂತ್ರ ಇದೆ. ನಾನು ಕೇವಲ ತ್ರಿಭುಜದ ಮಾತ್ರ ನಿಮಗೆ ಬರೋದು ತೋರಿಸ್ತೀನಿ. ಅರ್ಥ, ಎಕ್ಸ್ ಒನ್ ಒಂದು ಬಾಕ್ಸ್ ಹಾಕಿ, ಎಕ್ಸ್ ಟು ಇನ್ನೊಂದು ಬಾಕ್ಸ್ ಹಾಕಿ, ಪ್ಲಸ್ ಎಕ್ಸ್ ತ್ರೀ ಮತ್ತೊಂದು ಬಾಕ್ಸ್ ಹಾಕಿ. ಇವಾಗ ಬಾಕ್ಸ್ಗಳನ್ನು ತುಂಬಬೇಕು. ತುಂಬೋದಕ್ಕೆ ಮೊದಲೇ ಇದರಲ್ಲಿ ವೈ ಮೈನಸ್ ವೈ, ವೈ ಮೈನಸ್ ವೈ, ವೈ ಮೈನಸ್ ವೈ, ಮೂರರಲ್ಲೂ ಬರೀರಿ. ಕೇವಲ ಕಾಲ್ ಹತ್ರ ನಂಬರ್ ಮಾತ್ರ ಖಾಲಿ ಬಿಡಿ. ಇಲ್ಲಿ ಎಕ್ಸ್ ಒನ್ ಆಗಿದೆಯಲ್ವಾ, ಎಕ್ಸ್ ಟು ಎಕ್ಸ್ ತ್ರೀ, ಎಕ್ಸ್ ಒನ್ ವೈ ಟು ಮೈನಸ್ ವೈ ತ್ರೀ ಅಂತ. ಇಲ್ಲಿ ಎಕ್ಸ್ ಟು ಆಗಿದೆ, ಎಕ್ಸ್ ಟು ಆದಮೇಲೆ ನೆಕ್ಸ್ಟು ವೈ ತ್ರೀ ವೈ ಒನ್, ಟೂ ತ್ರೀ ಒನ್ ಆ ಥರ. ಇಲ್ಲಿ ಎಕ್ಸ್ ತ್ರೀ ಆಗಿದೆ, ಮೂರಾದ್ಮೇಲೆ ಮತ್ತೆ ಒಂದಕ್ಕೆ ಹೋಗಬೇಕು, ವೈ ಒನ್ ವೈ ಟು. ಈ ರೀತಿ ತ್ರಿಭುಜದ ಸೂತ್ರವನ್ನು ಬರೀಬೇಕು. ಹಾಗೆಯೇ ಎಲ್ಲ ಪೂರ್ತಿ ಕಾನ್ಸೆಪ್ಟ್ಗಳನ್ನು ಇದೇ ರೀತಿ ಡೆವಲಪ್ ಮಾಡಿದ್ದಾರೆ. ಸೊ ಈಗ ದೂರ ಸೂತ್ರವನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ರೀತಿ ಲೆಕ್ಕ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸಿ ಹೇಗೆ ಲೆಕ್ಕ ಮಾಡಬೇಕು ಅನ್ನೋದನ್ನು ಲಾಜಿಕ್ ಮಾತ್ರನೇ ಹೇಳ್ಕೊಡೋದು, ಇವು ಮೂರಕ್ಕೂ ಪ್ರತಿಯೊಂದು ಲೆಕ್ಕ ಮಾಡಲ್ಲ ನಾನು. ಲಾಜಿಕ್ ಹೇಳಿದ ತಕ್ಷಣ ನೀವೇ ತಿಳ್ಕೊಂಬಿಡಬೇಕು, ಇದು ದೂರ ಸೂತ್ರ ಹಾಕಿ ಮಾಡುವಂಥದ್ದು, ಇದು ಭಾಗ ಪ್ರಮಾಣ ಸೂತ್ರ ಹಾಕಿ ಮಾಡುವಂಥದ್ದು, ಇದು ವಿಸ್ತೀರ್ಣದ ಸೂತ್ರ ಹಾಕಿ ಮಾಡುವಂಥದ್ದು ಅಂತ ನಿಮಗೆ ನಾನು ಕಲ್ಪನೆ ಬರೋ ಹಾಗೆ ಲಾಜಿಕ್ ಹೇಳ್ತೀನಿ, ಲೆಕ್ಕ ನೀವೇ ಮಾಡ್ಕೊಳ್ಳಿ. ಈಗ ಮೊದಲನೆಯ ಪರಿಕಲ್ಪನೆಯನ್ನು ಕುರಿತಾದ ಲೆಕ್ಕಗಳನ್ನು ನೋಡೋಣ. ಲೆಕ್ಕಗಳು ತುಂಬ ಸುಲಭವಾಗಿದೆ. ಏನು ಅಂದರೆ ಅದರ ಲೆಕ್ಕದ ಹಿಂದ್ಗಡೆ ಇರುವಂಥ ಲಾಜಿಕ್ಕನ್ನು ಫಸ್ಟು ಅರ್ಥ ಮಾಡ್ಕೋಬೇಕು. ಇಲ್ಲಿ ಮೊದಲನೇ ಉದಾಹರಣೆಯನ್ನು ತಗೊಳ್ಳೋಣ. ಒಂದು ಐದು ಎರಡು ಮೂರು ಮೈನಸ್ ಎರಡು ಮೈನಸ್ ಹನ್ನೊಂದು,
ಎಂಬ ಬಿಂದುಗಳು ಸರಳ ರೇಖಾಗತ್ತವೆ ಎಂದು ನಿರ್ಣಯಿಸಿ ಅಂತ. ಸೊ ಇದನ್ನು ನಾವು ಚಿತ್ರದಲ್ಲಿ ಬರ್ಕೊಂಡ್ರೆ ಮೊದಲೇ ಪಾಯಿಂಟನ್ನು ನಾವು ಎ ಅಂತ ಕರೆಯೋಣ, ಎರಡನೇ ಪಾಯಿಂಟನ್ನು ಬಿ ಅಂತ ಕರೆಯೋಣ, ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ ಇದನ್ನು ನಾವು ಸಿ ಅಥವಾ ಪಿ ಅಂತ ಕರಿಬೋದು. ಈ ಬಿಂದುಗಳನ್ನು ಬರ್ಕೊಳ್ಳೋಣ, 1, 5, -2, -1, 11. ಸೊ ಮೂರು ಬಿಂದುಗಳನ್ನು ಕೊಟ್ಟಿದ್ದಾರೆ, ಇಲ್ಲಿ ಹೊಸದೇನು ಮಾಡಬೇಕಾದಿಲ್ಲ. ಇವು ಸರಳ ರೇಖಾಗತ ಅಂತ ತೋರಿಸ್ಬೇಕು ಅಂತ ಹೇಳಿದ್ರೆ ಎರಡು ಸಲ ಡಿಸ್ಟೆನ್ಸನ್ನು ಕಂಡುಹಿಡಿದು ಬಿಡಿ. ಎ ಸಿ ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಬೆಲೆಗಳನ್ನು ತುಂಬಿ, ಸಿ ಬಿ ಇದೇ ರೀತಿ ಮಾಡಿಕೊಳ್ಳಿ, ಹಾಗೂ ಎ ಬಿ. ಈ ಮೂರು ದೂರಗಳು ಒಂದೇ ಸಮನಾಗಿ ಬಂದರೆ ಅಂದರೆ ಎ ಸಿ ಈಜಿಕ್ವಲ್ ಟು ಸಿ ಬಿ ಈಜಿಕ್ವಲ್ ಟು ಎ ಬಿ ಬಂದರೆ ಈ ಮೂರು ಬಿಂದುಗಳು ಅಂದರೆ ಎ ಸಿ ಬಿ ಮೂರು ಬಿಂದುಗಳು ಸರಳ ರೇಖಾಗತ ಅಂತ ಬರೆದು ಬಿಡಿ. ಆಗೋಯ್ತು ಅಷ್ಟೆ, ಎರಡು ಅಂಕಗಳಿಗೆ ಉತ್ತಮವಾದಂತಹ ಪ್ರಶ್ನೆ. ನೆಕ್ಸ್ಟು ಇನ್ನೊಂದು ಎರಡನೇ ಲೆಕ್ಕದಲ್ಲಿದೆ ನೋಡಿ, 5, 2. ಮೊದಲೇ ಪಾಯಿಂಟನ್ನು 5, -2 ತಗೊಳ್ಳೋಣ, ಬಿಯನ್ನು 6, 4 ಅಂತ ತಗೊಳ್ಳೋಣ, ನೆಕ್ಸ್ಟು 7, -2. ಸೊ ಇದು ಸಿ. ಓಕೆ, ಈ ಲೆಕ್ಕದಲ್ಲಿ ಮೊದಲು ಎ ಬಿಗಳ ಮಧ್ಯದ ದೂರವನ್ನು ಕಂಡುಹಿಡಿರಿ, ಪುನಃ ಅದೇ ಸೂತ್ರ. ಆಮೇಲೆ ಎ ಸಿಯ ದೂರವನ್ನು ಕಂಡುಹಿಡಿರಿ, ಅದೇ ಸೂತ್ರ. ಹಾಗೆ ಬಿ ಸಿಯ ದೂರವನ್ನು ಕಂಡುಹಿಡಿರಿ, ಅದೇ ಸೂತ್ರ. ಇಲ್ಲಿ ನಿರ್ಣಯ ತಗೊಳ್ಳೋದು ಮಾತ್ರನೇ ಜಾಣತನ. ಈ ಎ ಬಿ, ಎ ಸಿ, ಬಿ ಸಿ ಈ ಮೂರರಲ್ಲಿ ಯಾವುದಾದರೂ ಎರಡು ಬಾಹುಗಳು ಸಮ ಇರ್ತವೆ, ಉದಾಹರಣೆಗೆ ಎ ಬಿ ಈಜಿಕ್ವಲ್ ಟು ಎ ಸಿ ಈ ಥರ ಇರುತ್ತೆ, ಎರಡು ಬಾಹುಗಳು ಸಮ ಬಂದ್ಬಿಟ್ವು ಅಂದರೆ ಈ ದತ್ತ ತ್ರಿಭುಜ ಸಮದ್ವಿಬಾಹು ತ್ರಿಭುಜ ಅಂತ ನಿರ್ಣಯಕ್ಕೆ ಬನ್ನಿ. ನೆಕ್ಸ್ಟ್ ನೋಡೋಣ, 2, -5. ಇಲ್ಲೊಂದು ಪಾಯಿಂಟ್ ಇದೆ, ಎ ಅನ್ನೋಣ, ಬಿ ಅನ್ನೋಣ, ಇದನ್ನು ಪಿ ಅನ್ನೋಣ. ಮೊದಲೇ ಪಾಯಿಂಟ್ ಬಂದುಬಿಟ್ಟು 2, -5, ಎರಡನೇ ಪಾಯಿಂಟ್ -2, 9. ಈ ಎರಡೂ ಪಾಯಿಂಟ್ಸು ಈ ಪಿ ಬಿಂದುವಿನಿಂದ ಸಮಾನ ದೂರದಲ್ಲಿದ್ದಾವಂತೆ. ಎ ಪಿ ಎಷ್ಟು ಇರ್ತದೋ ಅಷ್ಟೇ ಬಿ ಪಿ ಇರ್ತದಂತೆ. ಆದರೆ ಈ ಪಾಯಿಂಟನ್ನು ಅವರು ನಮಗೆ ಕೊಟ್ಟಿಲ್ಲ, ಅದಕ್ಕೆ ನಾನು ಕೊಟ್ಟಿಲ್ಲ ಅಂದಮೇಲೆ ಅದನ್ನು ಎಕ್ಸ್ ವೈ ಅಂತ ಬರ್ಕೋತೀನಿ. ಬರ್ಕೊಂಡಾದಮೇಲೆ ನೀವು ಎ ಪಿಯನ್ನು ಕಂಡುಹಿಡೀರಿ, ಹಾಗೆ ಬಿ ಪಿಯನ್ನು ಕಂಡುಹಿಡೀರಿ. ಕಂಡಿಡಿದ ಮೇಲೆ ನಿಮಗೆ ಸಮೀಕರಣ ಸಿಗುತ್ತೆ, ಯಾಕೆ ಅಂದರೆ ಒಂದು ಎಕ್ಸ್ ಒಂದು ವೈ ಇದೆ. ಹೀಗೆ ಒಂದು ಯಾವುದೋ ಒಂದು ಎಕ್ಸ್ ವೈ ಟರ್ಮ್ ಸಿಗುತ್ತೆ ನಿಮಗೆ ಇದರಲ್ಲಿ. ಅದೇ ರೀತಿ ಬಿ ಪಿ ಕಂಡುಹಿಡಿದ್ರೂ ನಿಮಗೆ ಎಕ್ಸ್ ವೈ ಟರ್ಮ್ಗಳು ಸಿಗ್ತವೆ. ಇವೆರಡನ್ನೂ ಸಮ ಅಂತ ಬರ್ಕೊಳ್ಳಿ, ಎ ಪಿ ಈಜಿಕ್ವಲ್ ಟು ಬಿ ಪಿ. ಯಾಕೆ ಅಂದರೆ ಪಿ ಎಯಿಂದನೂ ಅಷ್ಟೇ ದೂರದಲ್ಲಿದೆ, ಬಿಯಿಂದನೂ ಅಷ್ಟೇ ದೂರದಲ್ಲಿದೆ. ಸೊ ಇವೆರಡನ್ನೂ ಸಮೀಕರಿಸಿದ್ರೆ ಒಂದು ಸಮೀಕರಣ ಸಿಗುತ್ತೆ, ಅದರಲ್ಲಿ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆ ನಿಮಗೆ ಸಿಗ್ತವೆ. ಕೊನೆಯದಾಗಿ ಪಿನ ಬೆಲೆ 2, -3, ಕ್ಯೂನ ಬೆಲೆ 10, y. ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ ವೈಯ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿದೆ, ಇದು ಎ ಇದು ಬಿ. ಎನ ಬೆಲೆ 2, -3, ಬಿನ ಬೆಲೆ 10, y. ಇದರ ಡಿಸ್ಟೆನ್ಸ್ ಆಲ್ರೆಡಿ ಗೊತ್ತಿದೆ ನಮಗೆ, 10 ಮೀಟರ್ ಅಥವಾ 10 ಸೆಂಟಿಮೀಟರ್ ಏನೋ ಒಂದು. ಕಂಡುಹಿಡಿಬೇಕಾಗಿರೋದು ಏನು ಅಂದರೆ ಇಲ್ಲಿ ವೈ. ಬಟ್ ಡೋಂಟ್ ವರಿ, ಅದೇ ಸೂತ್ರ, ಎ ಬಿ ಈಜಿಕ್ವಲ್ ಟು ಡಿಸ್ಟೆನ್ಸ್ ಸೂತ್ರ. ಪ್ರಾಬ್ಲಮ್ ಇಷ್ಟೇ, ಎ ಬಿಯ ಬೆಲೆಯನ್ನು ಕೊಟ್ಟಿದ್ದಾರೆ ಇಲ್ಲಿ 10 ಈಜಿಕ್ವಲ್ ಟು. ಇಲ್ಲಿ ವೈ ಗೊತ್ತಿಲ್ಲ, ಸೂತ್ರದಲ್ಲಿ ಇಲ್ಲಿ ವೈ ಹಾಗೆ ಉಳ್ಕೊಂಬಿಡ್ತದೆ. ಈ ವೈಯನ್ನು ಬಿಡಿಸಿದ್ರಿ ಅಂದರೆ ನಿಮಗೆ ವೈನ ಬೆಲೆ ಆಟೋಮೆಟಿಕ್ಕಾಗಿ ನಿಮಗೆ ಸಮಥಿಂಗ್ ಸಿಗುತ್ತೆ, ಇಲ್ಲಿ ಏನೋ ಒಂದಷ್ಟು ಬೆಲೆ ಸಿಗುತ್ತೆ.
ನಾನು ಕೇವಲ ಲೆಕ್ಕವನ್ನು ಮಾಡುವ ಲಾಜಿಕ್ಕನ್ನು ಮಾತ್ರ ಚರ್ಚೆ ಮಾಡ್ತಾ ಇದ್ದೀನಿ, ಲೆಕ್ಕ ಮಾಡ್ತಾ ಇಲ್ಲ. ಈಗ ಎರಡನೆಯ ಪರಿಕಲ್ಪನೆಯನ್ನು ನೋಡೋಣ. ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ. ಮೊದಲನೆಯ ಬಿಂದು 4 - 1, ಎರಡನೆಯ ಬಿಂದು -2 - 3. ಈ ಎರಡೂ ಬಿಂದುಗಳನ್ನು ನಾವು ತ್ರೈಭಾಜಕ ಅಂತ ಹೇಳಿದರೆ ಮೂರು ಭಾಗಗಳನ್ನಾಗಿ ಮಾಡಿಕೊಳ್ಳಿ ಅಂತ, ಭಾಗ 1, 2, 3. ಇದನ್ನು ಪಿ ಅಂತ ಕರೆಯೋಣ, ಈ ಪಾಯಿಂಟನ್ನು ಕ್ಯೂ ಅಂತ ಕರೆಯೋಣ. ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಇರುವಂಥ ದೂರವನ್ನು ಒಂದು ಏಕಮಾನ ಅಂತ ತಗೊಳ್ಳೋಣ. ಇಲ್ಲೂ ಒಂದಿದೆ, ಇಲ್ಲೂ ಒಂದಿದೆ, ಇಲ್ಲೂ ಒಂದು ಏಕಮಾನ ಇದೆ. ಈಗ ನೀವು ಮೊದಲೇ ಬಿಂದು ಪಿಯನ್ನು ಕಂಡುಹಿಡಿಬೇಕು ಅಂತ ಇದ್ದರೆ, ಪಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು ಅಂತ ಇದ್ದರೆ ಇದನ್ನು 1 ಇವೆರಡನ್ನು ಸೇರಿಸಿ 2 ಮಾಡ್ಕೊಳ್ಳಿ. ಇಲ್ಲೊಂದು ಅನುಪಾತ ಇದೆ, ಏಕಮಾನ ಇದೆ, ಇಲ್ಲೂ ಒಂದು ಏಕಮಾನ ಇದೆ. ಸೊ ಪಿನ ನಿರ್ದೇಶಾಂಕಗಳು ನಿಮಗೆ ಬೇಕು ಅಂತ ಹೇಳಿದ್ರೆ, ಪಿನ ನಿರ್ದೇಶಾಂಕಗಳು ಬೇಕು ಅಂತ ಹೇಳಿದ್ರೆ x1 y1 ಅಂತ ಹೆಸರು ಕೊಡೋಣ. ಬೇಕು ಅಂತ ಹೇಳಿದ್ರೆ 1:2 ಅಂತ ತೋಳಿ, m ಅಂದರೆ 1, n 2. ಉಳಿದಂಗೆ a ಅಂದರೆ 4 - 1, b ಅಂದರೆ -2 - 3. ಸಿಂಪಲ್ ಆಗಿರೋದು ಸೂತ್ರದಲ್ಲಿ, ಭಾಗ ಪ್ರಮಾಣ ಸೂತ್ರದಲ್ಲಿ ಬೆಲೆ ತುಂಬಿದ್ರೆ ನಿಮಗೆ ಉತ್ತರ ಬಂದ್ಬಿಡುತ್ತೆ. ಇನ್ನೊಂದೇ ಒಂದು ಸಿಂಪಲ್ ಉದಾಹರಣೆಯನ್ನು ನೋಡೋಣ. ಎ ಬಿ ವ್ಯಾಸವಾಗಿರುವ ವೃತ್ತದ ಕೇಂದ್ರ 2, 3. ಎ ಇಲ್ಲಿದೆ, ಎದ ಬಿಂದುಗಳನ್ನು ನಮಗೆ ಕೊಟ್ಟಿಲ್ಲ, ಎಕ್ಸ್ ವೈ ಅಂತ ಬರ್ಕೊಳ್ಳೋಣ. ಬಿನ ಬಿಂದುಗಳನ್ನು ಬರ್ಕೊಳ್ಳೋಣ, ಕೊಟ್ಟಿದ್ದಾರೆ 1, 4. ಈಗ ಎ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕು. ಕೇವಲ ಎ ಬಿಂದುವಿನ ನಿರ್ದೇಶಾಂಕಗಳು ಬೇಕಾಗಿರೋದ್ರಿಂದ ಉತ್ತರ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ, ಇದು ನಮ್ಮ ಉತ್ತರ. ಎ ಮತ್ತು ಬಿ ಈ ಎರಡು ಬಿಂದುಗಳಲ್ಲಿ ಒಂದು ಬಿಂದುವಿನ ಬೆಲೆಯನ್ನು ಎಕ್ಸ್ ವೈ ಅಂತ ತುಂಬಿ ಸರಳ ರೂಪಕ್ಕೆ ತಂದರೆ ನಿಮಗೆ ಆರಾಮಾಗಿ ಉತ್ತರ ಬಂದ್ಬಿಡುತ್ತೆ. ಸೊ ಈ ರೀತಿಯಾದಂಥ ಲೆಕ್ಕವನ್ನು ನಾನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಆಯ್ಕೆ ಮಾಡಿಕೊಂಡಿದ್ದೀನಿ. ಈಗ ಇನ್ನೊಂದು ವಿಧವಾದ ಲೆಕ್ಕಗಳನ್ನು ಕೆಲವೊಂದು ನೋಡೋಣ. ಈ ಮೊದಲೇ ಲೆಕ್ಕ 3 ಶೃಂಗಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಅವುಗಳ ನಿರ್ದೇಶಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ. ಈ 3 ಶೃಂಗಗಳನ್ನು ಉಪಯೋಗಿಸಿಕೊಂಡು ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇಲ್ಲಿ ಪಾದ ಇಂಟು ಎತ್ತರ ಅನ್ನುವಂಥ ಸೂತ್ರ ಉಪಯೋಗಕ್ಕೆ ಬರಲ್ಲ, ನಿರ್ದೇಶಾಂಕಗಳನ್ನು ಉಪಯೋಗಿಸ್ಕೊಂಡು ಬರೆಯುವಂಥ ಸೂತ್ರ. ಈಗಾಗಲೇ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೀವಿ. ತ್ರಿಭುಜದ ವಿಸ್ತೀರ್ಣ ಈಜ್ ಈಕ್ವಲ್ ಟು 1/2. ಈ 3 ಕೋಆರ್ಡಿನೇಟ್ನ ಮೊದಲನೆಯ ಕೋಆರ್ಡಿನೇಟನ್ನು ಬರ್ಕೋಬೇಕು, x1 x2 x3 ಅಲ್ವಾ. ಇದನ್ನ ಈಗಾಗಲೇ ನಾವು ಪ್ರಾಕ್ಟೀಸ್ ಮಾಡಿದ್ದೀವಿ. y2 - y3 + y3 - y1 + y1 - y2 ಈ ರೀತಿ ಸೂತ್ರವನ್ನು ಬರ್ಕೊಂಡು ನೇರವಾಗಿ ಬೆಲೆ ತುಂಬಿದ್ರೆ ಉತ್ತರ ಬಂದ್ಬಿಡುತ್ತೆ. ಬಟ್ ಇಲ್ಲಿ ನಾವು ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ, ವಜ್ರಾಕೃತಿಯ ವಿಸ್ತೀರ್ಣ ಈಜ್ ಈಕ್ವಲ್ ಟು 1/2 × ಕರ್ಣಗಳ ಗುಣಲಬ್ಧ. ಸೊ ಕರ್ಣಗಳೆಲ್ಲಿದ್ದಾವೆ, ಅವುಗಳ ಗುಣಲಬ್ಧವನ್ನು ಹೇಗೆ ಕಂಡಿಡ್ಕೋಬೇಕು ಅನ್ನೋದನ್ನು ನೋಡೋಣ. ಸೊ ಕರ್ಣಗಳು ಅಂದರೆ ಎಯಿಂದ ಸಿಗೆ ನಾವು ಎಳೆದಿರುವಂಥ ರೇಖೆ ಕರ್ಣ ಆಗುತ್ತೆ. ಸೊ ಈ ಬಿಂದುವಿನಿಂದ ಈ ಬಿಂದುವಿಗೆ ಇರುವಂತಹ ದೂರವನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಸೊ ಆ ದೂರವನ್ನು ಬಿಯಿಂದ ಡಿಗೆ ಇರುವಂಥ ದೂರದೊಂದಿಗೆ ಗುಣಿಸ್ಬೇಕು, ಆವಾಗ ನಮಗೆ ಈ ವಜ್ರಾಕೃತಿಯ ವಿಸ್ತೀರ್ಣ ಬರುತ್ತೆ. ಇನ್ನೂ ಒಂದಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೆಕ್ಕ ಏನು ಅಂದರೆ, ಒಂದು ತ್ರಿಭುಜದ ಶೃಂಗಗಳನ್ನು ಅವುಗಳ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ, ಜೊತೆಗೆ ಎಲ್ಲ ಕೊಟ್ಬಿಟ್ಟು ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಕೆ ಇದರಲ್ಲಿ ಒಂದು ನಿರ್ದೇಶಾಂಕ ಗ್ಯಾಪ್ ಇದೆ, ಇದನ್ನು ಕಂಡುಹಿಡಿಯೋದಕ್ಕೆ ಒಂದು ಕಂಡೀಷನ್ ಕೊಟ್ಟಿದ್ದಾರೆ. ಏನಂದರೆ ಈ 3 ಬಿಂದುಗಳು ಸರಳ ರೇಖಾಗತವಾಗಿವೆ ಅಂತ. ಇದರ ಅರ್ಥ ಏನು ಅಂದರೆ, ಒಂದೇ ರೇಖೆಯ ಮೇಲೆ 3 ಬಿಂದುಗಳು ಇದ್ದಾವೆ ಅಂತ. ಇದರ ಅರ್ಥ ಇವು ತ್ರಿಭುಜದ ಶೃಂಗಗಳಾಗಿಲ್ಲ ಅಂತ. ಬಟ್ ಸರಳ ರೇಖಾಗತ ಅನ್ನೋ ಪದ ಬರೋವರೆಗೂ ನಮಗೆ ಐಡಿಯಾ ಮೈಂಡಲ್ಲಿ ಏನಿತ್ತು, ತ್ರಿಭುಜ ಇರಬಹುದೇನೋ ಅಂತ. ಬಟ್ ಈಗೇನಾಯ್ತಿದೋ, ತಪ್ಪು. ಸೊ ಈ ರೀತಿ ಇದೆ ಅಂತ ಹೇಳಿದ್ರು.
ಇದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ನಿಮಗೆ ತೋರಿಸೋದಕ್ಕೋಸ್ಕರನೇ ನಾನು ಟ್ರಯಾಂಗಲ್ ಹಾಕಿದ್ದು. ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಒಂದು ಏನೋ ಒಂದು ನಂಬರ್ ನಮಗೆ ಬರ್ತಿತ್ತು ಈ ಚಿತ್ರ ಆಗಿದ್ರೆ. ಬಟ್ ಈ ಚಿತ್ರದಲ್ಲಿ ತ್ರಿಭುಜನೇ ಇಲ್ಲ ಅಂದಮೇಲೆ ತ್ರಿಭುಜದ ವಿಸ್ತೀರ್ಣ ಏನಾಗುತ್ತೆ? 0 ಆಗುತ್ತೆ. ಆದ್ದರಿಂದ ಈ ಕೇನ ಬೆಲೆ ನಮಗೆ ಬೇಕು ಅಂತ ಹೇಳಿದ್ರೆ ಇದೇ ಸೂತ್ರವನ್ನೇ ನಾವು ಬರ್ಕೋಬೇಕು. ಇಲ್ಲಿದೆ ನೋಡಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ, ಇದೇ ಸೂತ್ರವನ್ನೇ ಬರ್ಕೋಬೇಕು. ತ್ರಿಭುಜದ ವಿಸ್ತೀರ್ಣದ ಜಾಗಕ್ಕೆ ಸೊನ್ನೆಯನ್ನು ಹಾಕಬೇಕು. ಹಾಕಿ ಸರಳ ರೂಪಕ್ಕೆ ತಂದರೆ ನಿಮಗೆ ಈ ತ್ರಿಭುಜದ ಒಂದು ಶೃಂಗದ ಈ ಸರಳ ರೇಖೆಯ ಒಂದು ಶೃಂಗದ ಕೇನ ಬೆಲೆ ನಮಗೆ ಸಿಗುತ್ತೆ. ಈ ರೀತಿ ಲೆಕ್ಕಗಳನ್ನು ಮಾಡಬೇಕು. ನಾನು ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಗೆ ಇವುಗಳಲ್ಲಿಯೂ ಕೂಡ ಒಂದು ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಕೊಡಿ, ಮತ್ತು ನನ್ನ ಅಪ್ಡೇಟನ್ನು ತಕ್ಷಣ ತಗೊಳ್ಳೋದಕ್ಕೆ ಮರೆದಿರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.